ಇನ್ನು ನಾನು ಹಿಂದೆ ವಿಡಿಯೋದಲ್ಲಿ ಮೂರ್ ದಿನ ದೀಪಾವಳಿ ಮಾಡೋರು ಏನ್ ಮಾಡ್ತಾರೆ ಐದು ದಿವಸ ಹಬ್ಬ ಆಚರಣೆ ಮಾಡೋರು ಏನ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದೆ ಅದ್ರಲ್ಲಿ ಒಂದು ಜಲಪೂರಣ ತ್ರಯೋದಶಿ ಅಂತ ಹೇಳ್ತಾರೆ ಏನಿದು ಅಂತ ತಿಳ್ಕೊಳ್ಳೋಣ ಆಶ್ವೀಜ ಶುದ್ಧ ತ್ರಯೋದಶಿ ಎಂದು ನೀರು ತುಂಬುವ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಈ ದಿನ ನೀರು ತುಂಬಿರ್ತೀವಲ್ಲ ಅಂದ್ರೆ ಹಿಂದೆ ಮಾಡ್ತಿದ್ರು ಹಂಡೆ ತೊಟ್ಟಿ ನೀರು ಕಾಯಿಸೋದು ಬಕೀಟ್ಗಳು ಅಂದ್ರೆ ಮನೆಯಲ್ಲಿ ಏನೇನು ಇರ್ತಿತ್ತು ಎಲ್ಲವನ್ನ ಚೆನ್ನಾಗಿ ತೊಳೆದು ಅಲಂಕಾರ ಮಾಡಿ ನೀರು ತುಂಬಿಸುವ ಒಂದು ಪದ್ಧತಿ ಇರ್ತಿತ್ತು ಆ ಆಚರಣೆಯೇ ಒಂದು ಒಂದು ಅದ್ಭುತ ಅಂತ ಹೇಳ್ಬೋದು ಅವೆಲ್ಲ ನಾವು ಇವಾಗ ಕಲ್ಪನೆ ಮಾಡ್ಕೋಬೋದಷ್ಟೇ ಆದ್ರೆ ಒಂದು ಸಾಂಕೇತಿಕವಾಗಿ ನೀರು ತುಂಬುವ ಹಬ್ಬ ಅಂತ ಮಾಡ್ಬೋದು ಈಗಷ್ಟೇ ಆ ಹಿಂದೆ ಆ ಒಂದು ಸಮೀಪದ ಬಾವಿ ಕೆರೆ ನದಿಯಿಂದ ನೀರ್ ತಂದು ತುಂಬಿಸಿ ಗಂಗೆ ಪೂಜೆಯನ್ನ ಮಾಡ್ತಾ ಇದ್ರು ಮತ್ತೆ ದೇವರ ಮುಂದೆ ಮಂಡಲವನ್ನ ಹಾಕಿ ಅಂದ್ರೆ ನೀರಿನಲ್ಲಿ ಮಂಡಲವನ್ನ ಹಾಕಿ ರಂಗೋಲೆ ಬರೆದು ಅಲಂಕಾರ ಮಾಡಿ ಗಂಗೆಯನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ದೇವರಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ರೆ ನಾವು ಆ ನೀರ್ ತುಂಬಿಸುವ ಪಾತ್ರೆ ನೀರ್ ಕಾಯಿಸುವ ಹಂಡೆ ಅದಕ್ಕೆಲ್ಲ ಅಲಂಕಾರ ಎಲ್ಲ ಮಾಡಿ ಅದಾದ ನಂತರದಲ್ಲಿ ಬಾವಿಯಿಂದ ಕೆರೆಯಿಂದ ನೀರು ತಗೊಬಂದು ದೇವರ ಮುಂದೆ ಕೂಡ ನೀರಿನಲ್ಲಿ ಮಂಡಲ ಹಾಕಿ ಮತ್ತೆ ಗಂಗೆಯ ಒಂದು ಪಾತ್ರೆಯಲ್ಲಿ ಇಟ್ಟು ಸಮರ್ಪಣೆ ಮಾಡಿ ಪೂಜೆ ಮಾಡೋದು ಆಮೇಲೆ ದೇವರ ಮುಂದೆ ಮತ್ತೆ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಅವರವರ ಒಂದು ಪಂಚೋಪಚಾರ ಷೋಶೋಪಚಾರ ಪೂಜೆ ಈ ರೀತಿ ಸಂಕಲ್ಪ ಒಂದು ಆಚಮನ ಏನೇನಿದೆಯೋ ಅವರವರ ಮನೆ ಪದ್ಧತಿಯ ಪ್ರಕಾರ ಪೂಜೆಗಳನ್ನು ಮುಗಿಸ್ಕೊಂಡು ದ್ವಾದಶ ನಾಮಗಳಿಂದ ಗಂಗೆಯನ್ನ ಪೂಜೆ ಮಾಡಬೇಕು ಆ ಗಂಗೆಗೆ ಅಂದ್ರೆ ಎಲ್ಲ ದೇವತೆಗಳನ್ನು ಅಂದ್ರೆ ತೀರ್ಥಾಭಿಮಾನಿ ದೇವತೆಗಳು ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಆ ಗಂಗೆಗೆ ಆವಾಹನೆ ಮಾಡಿ ಸ್ಮರಣೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಇತ್ಯಾದಿ ಪೂಜೆಗಳನ್ನೆಲ್ಲ ಗಂಗೆಗೆ ಸಮರ್ಪಣೆ ಮಾಡಬೇಕು ಇಲ್ಲಿ ನೀರು ಗಂಗೆ ಅಂತಲ್ಲ ಅದರಲ್ಲಿ ನಾವು ಇಟ್ಟಿರೋ ನೀರಲ್ಲಿ ಎಲ್ಲ ಸಕಲ ಎಲ್ಲ ಸಕಲ ತೀರ್ಥಗಳು ಅಲ್ಲಿ ಆವಾಹನೆಯಾಗಿದೆ ಅಂತ ನಾವು ಭಾವಿಸ್ಬೇಕು ಅದಾದ ನಂತರದಲ್ಲಿ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂದ್ಬಿಟ್ಟು ಗಂಗೆಯೇ ಅನ್ನ ಅಸ್ಮಿನ್ ಕಲಶೆ ಗಂಗಾದಿ ಸರ್ವತೀರ್ಥಂ ಆವಾಹಯಾಮಿ ಅಂತ ಸಕಲ ತೀರ್ಥಗಳನ್ನ ಆವಾಹನೆ ಮಾಡಿ ಅದಾದ ನಂತರ ಅರ್ಘ್ಯ ಪಾದ್ಯ ಆಚಮನ ಸರ್ವೋಪಚಾರ ಪೂಜೆಗಳನ್ನ ಸಮರ್ಪಣೆ ಮಾಡಬೇಕು ಅದಾದ ನಂತರ ದ್ವಾದಶ ನಾಮ ಪೂಜೆಯನ್ನ ಮಾಡ್ಬೇಕು ದ್ವಾದಶ ನಾಮ ಅಂದ್ರೆ ಹನ್ನೆರಡು ನಾಮಗಳು ನಂದಿನ್ ಯೈ ನಮಃ ನಳಿನ್ ಯೈ ನಮಃ ಸೀತಾಯೈ ನಮಃ ಮಾಲತ್ಯೈ ನಮಃ ಮಲಾಪಹಾಯೈ ನಮಃ ವಿಷ್ಣುಪಾದಾಬ್ಜ ಸಂಭೂತಾಯೈ ನಮಃ गङ्गायै नमः त्रिपतगामिन्यै नमः भागीरथ्यै नमः भोगवत्यै नमः जाह्नव्यै नमः त्रिदशेश्वर्यै नमः इरिति रीति हूु ದ್ವಾದಶ ನಾಮ ಪೂಜೆಯನ್ನ ಗಂಗೆಗೆ ಸಮರ್ಪಣೆ ಮಾಡಬೇಕು ಅದಾದ ನಂತರ ಧೂಪ ದೀಪ ಒಂದು ಬೆಲ್ಲವನ್ನ ಇಟ್ಟು ಇಲ್ಲ ಯಾವುದನ್ನೋ ಒಂದು ಸಿಹಿಯನ್ನು ಇಟ್ಟು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಒಂದು ಆರತಿಯನ್ನ ಬೆಳಗೋದರ ಮುಖಾಂತರ ಪೂಜೆಯನ್ನ ಸಂಪೂರ್ಣವಾಗಿ ಮಾಡಬೇಕು ಇದನ್ನ ಏನ್ ಹೇಳ್ತೀವಿ ಆಗ್ಲೇ ಹೇಳ್ದಂಗೆ ನಾನು ಜಲಪೂರಣ ತ್ರಯೋದಶಿಯ ವಿಚಾರ ಇದು ಇದು ಇನ್ನ ಬೇರೆ ಏನಾದ್ರೂ ನಿಮ್ಮ ಕಡೆ ಆಚರಣೆ ಇದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಯಾಕಂದ್ರೆ ಪದ್ಧತಿ ಸಂಪ್ರದಾಯ ಆಚಾರ ವಿಚಾರ ಅನ್ನೋದು ಅವರವರ ಒಂದು ಆ ಒಂದು ಜಾಗಗಳಿಗೆ ಸೀಮಿತ ಆಗಿರುತ್ತೆ ಆ ಜಾಗಗಳಲ್ಲಿ ಒಂದು ವಿಶಿಷ್ಟವಾದ ಆಚರಣೆಯಾಗಿ ಮಾಡ್ತಾ ಇರ್ತಾರೆ ಅದಕ್ಕೆ ಈಗ ನಮ್ಮ ಆಚರಣೆ ನಮಗೆ ಗೊತ್ತಿರುತ್ತೆ ನಿಮ್ಮ ಆಚರಣೆ ಏನಾದರೂ ಒಂದು ಹೊಸದಾಗಿದ್ರೆ ಅಂದ್ರೆ ಒಬ್ಬೊಬ್ಬರು ವಿಚಾರಗಳನ್ನ ಯಾವಾಗ್ಲೂ ವಿನಿಮಯ ಮಾಡ್ಕೊಳ್ತಾ ಇರಬೇಕು ನಿಮ್ಮಲ್ಲಿ ಏನಾದ್ರೂ ಬೇರೆ ತರ ಒಂದು ಆಚಾರ ವಿಚಾರಗಳಿದ್ರೆ ನನ್ಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಅವಾಗ ಎಲ್ಲರೂ ಒಬ್ರಿಗೊಬ್ರು ನಮ್ಮ ನಾಲೆಡ್ಜನ್ನ ಶೇರ್ ಮಾಡ್ಕೊಳ್ಳಾಗತ್ತೆ ಅಂತ ಹೇಳ್ತಾ ಮುಂದೆ ಇನ್ನೂ ಹಲವಾರು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ